ಅಣ್ಣ ಬಂದ್ರಾ? ಬನ್ನಿ ಬನ್ನಿ. ಹೋಗಿದ್ದ ಕೆಲಸ ಎಲ್ಲ ಮುಗಿತಣ್ಣ, ನಮ್ಮದು ಕನ್ವಿನ್ಸ್ ಕೊಟ್ಬಿಟ್ರೆ ನಾವು ಹೊರಟ್ಬಿಡ್ತೀವಿ ಅಣ್ಣ. ನಿಮ್ಗೆ ಎಷ್ಟು ಗಂಟೆಗೆ ಹೋಗು ಅಂತ ಹೇಳಿದ್ದು? ಎಷ್ಟು ಗಂಟೆಗೆ ಹೋಗಿದ್ದೀರಾ ಅಣ್ಣ? ಇದು ಅದು ಬಸ್ಸು. ಲೇಯ್, ಮೊದಲು ಟ್ರೈನಲ್ಲಿ ಹೋದ್ರು ಬಸ್ಸಲ್ಲಿ ಹೋದ್ರು ಅದನ್ನ ಕರೆಕ್ಟಾಗಿ ಹೇಳ್ರು ಅಣ್ಣ. ಎರಡು ಸಿಕ್ಕಲಣ್ಣ, ಅದಕ್ಕೆ ಕಾರ್ ಮಾಡ್ಕೊಂಡು ಆಟೋ ಬಿಟ್ಬಿಡೋಣ. ನಿಮ್ಮನ್ನ ನಂಬ್ಕೊಂಡು ಒಂದು ಕೆಲಸ ವಹಿಸಿದ್ರೆ ನೆಟ್ಟಿಗೆ ಮಾಡ್ಕೊಂಡು ಬರ್ತೀರ ಅಂತ ನಂಬ್ಕೊಂಡು ನಾನು ಇಲ್ಲಿ ಕೂತ್ಕೊಂಡಿದ್ದೀನಲ್ಲ, ನನ್ನ ತಪ್ಪಿ ತಗೊಂಡು ನಾನು ನೋಡ್ಕೊಬೇಕು ಅಣ್ಣ. ಅದು ಮುಚ್ಚಬೇಕು, ಸಾಕು. ಇನ್ನೊಂದು ಮಾತಾಡಿದ್ರೆ ನಿನಗೆ ಮಾತಾಡೋಕೆ ಬರಲ್ಲ, ನಾನು ಮಾತಾಡ್ತೇನೆ ಅಣ್ಣ. ಅದು ಕ್ಯಾಮ್ರಾ ಬ್ಯಾಗೆಲ್ಲ ಅಲ್ಲಿ ಇಟ್ಬಿಟ್ಟು ಮುಚ್ಕೊಂಡು ಹೋಗ್ತಾರೆ ಇಬ್ರು. ಏನು ಆ ದಡಿ ಹಂಗ ಬೈತಾನೆ? ರಾತ್ರಿ ಆಗ್ಲೂ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ನನ್ನ ಮಗನಂತ ಉಗಿಸೋಳ ತಪ್ಪಿಲ್ಲ ಕಣಲಿ. ಅದಕ್ಕೆ ರಂಜಿ ಹೇಳೋದು ನಿಯತ್ತಾಗಿರ್ಬಾರ್ದಂತ. ನಮ್ಮ ಮನೆ ಬಾರ ಏನ್ ಮಾಡಕ್ಕಾಗತ್ತೆ ಕಣಲಿ? ಸರಿ ಆಯ್ತು ಬಾ. ಅದೇನ್ ಕೋತಿತಾ ಇದೀಯಾ? ಅದೇನೋ ಮಾಡ್ತು ಲೇ. ಈ ಚಪ್ಪಲಿ ಅವನ್ದೇ ಕಣೋ, ಅವ್ನ್ ಒದೇಕಾಗುತ್ತ ಒಡೇಕಾಗುತ್ತೆ ಕಣೋ. ನನ್ ಕೋಪನೆಲ್ಲ ಈ ಚಪ್ಪಲಿ ಮೇಲೆ ತಿರ್ಸ್ಕೊಂತ ಇದೀನಿ ಕಣೋ. ನಿನ್ಗೆ ಅವನ್ ಮೇಲೆ ಕೋಪ ಇಲ್ವೇನೋ? ಕೋಪ ಇದೆಯೋ? ನಿನಗಿಂತ ಜಾಸ್ತಿ ಕೋಪ ಇದೆಯೋ? ಇದೊಂದ್ ತಲೆ ಮೇಲೆ ಹಾಕ್ರೆ ಸತ್ಯ ಹೋಗ್ತಾನೆ. ಏನೋ ಮಾಡ್ದೆ, ಅನ್ಯಾಯವಾಗ ಸತ್ಯ ಹೋಗ್ಬಿಟ್ನಲ್ಲ, ಸತ್ರೆ ಸಾಯ್ಲಿ ಬಿಡ. ಮತ್ತೆ ಈಗ ಈ ಬಾಡಿನ ಏನೋ ಮಾಡೋದು? ಹೋಗ್ತಾ ದಾರಿಲಿ ದೊಡ್ಡ ಮೋರಿ ಪಕ್ಕದಲ್ಲಿ ಹಾಕ್ಬಿಟ್ಟು ಹೋಗೋಣ ಬಿಡ. ಯಾರು ನೋಡಿದ್ರೆ ನಾವಿಬ್ರು ಸಿಕ್ಕಾಕೊಂತೀವೋ? ಆ ತರ ಒಂದ್ ವೇಳೆ ಸಿಕ್ಕಾಕೊಂಡ್ರು ನೀನ್ ಟೆನ್ಷನ್ ತಗೋಬೇಡ ಮಗ, ನೀನ್ ಹೋಗಿ ಸರೆಂಡರ್ ಆಗ್ಬಿಡು. ನಾನ್ ಇಲ್ವೇನೋ, ನಾನ್ ನಿನ್ನ ಬಿಡಿಸ್ಕೊಂಡ್ಬರ್ತೀನೋ? ಇನ್ನೂ ಅಲ್ಲ ಇದೀರಣ್ಣ? ಹೋಗ್ತಿದ್ದೀವಣ್ಣ, ಬರ ಹೋಗೋಣ. ನಿನ್ಗೆ ಅವನ್ ಕಂಡ್ರೆ ಭಯನ? ಹೋಗಲ್ಲೇ. ನಾನಂತೂ ಈ ಬಾಡಿನ ಏನೋ ಅವ್ರನ್ನ ಗತಿ ಮಾಡ್ಬಿಟ್ಟೆ ಬರೋದು. ಹೋಗ ಇದ್ರೆ ನಮಿಬ್ಬರು ತಿಥಿ ಆಗತ್ತೆ ಅಷ್ಟೇ. ಯಾವಾಗ ಏನಾದ್ರು ಮಾಡ್ಕೊಳಪ್ಪ. ಏನ ಶಬ್ದ? ಇನ್ನೂ ಅಲ್ಲೇ ಇದೀರಾ? ಬರ್ಬೇಕಾ? ಇಲ್ಲಣ್ಣ, ನಾನು ಹೊಂಟೇಣ.